ರೈತ ಮಾಹಿತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೀವು ನಿಮ್ಮೊಂದು ಮೊಬೈಲಲ್ಲಿ ಏನು ಮಾಡ್ತೀರಾ, ನಿಮ್ಮ ಒಂದು ಗೂಗಲ್ ಕ್ರೋಮನ್ನು ಓಪನ್ ಮಾಡಿ. ಈ ರೀತಿಯ ಕ್ರೋಮ್ ಇರುತ್ತೆ, ಸೊ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದರೆ ನಿಮಗೆ ಈ ರೀತಿ ಗೂಗಲ್ ಕಾಣುತ್ತೆ. ಇಲ್ಲಿ ಏನು ಮಾಡ್ತೀರಾ, ಗೂಗಲಲ್ಲಿ ಸರ್ಚನ್ನು ಕೊಡಬೇಕಾಗುತ್ತೆ. ಇ ಆಧಾರ್ ಅಂತ ನೀವು ಟೈಪ್ ಮಾಡಿ ಸರ್ಚನ್ನು ಕೊಡಿ. EAADHAR ಅಂತ ಟೈಪ್ ಮಾಡಿ ನೀವು ಸರ್ಚ್ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ. ಇಲ್ಲಿ ಮತ್ತೆ ನಿಮಗೆ ಸ್ನೇಹಿತರೆ UIDAI.government.in ಅಂತ ಇದನ್ನು ಸ್ನೇಹಿತರೆ, ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ, ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನಿಮಗೆ ಗೆಟ್ ಆಧಾರ್ ಅಂತ ಕಾಣುತ್ತೆ, ಅಪ್ಡೇಟ್ ಆಧಾರ್, ನಿಮ್ಗೆ ಎಲ್ಲ ರೀತಿ ಈ ರೀತಿಯಾಗಿ ಕಾಣ್ತಾ ಇರ್ತೇವೆ. ನೀವು ಮೇಲೆನೇ ಇದೆ ನೋಡಿ ಸ್ನೇಹಿತರೆ, ಗೆಟ್ ಆಧಾರ್ ಅಂತ ಇದೆ ನೋಡಿ, ಈ ಗೆಟ್ ಆಧಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಡಿ. ನೀವು ಗೆಟ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲೇ ಮಾಡ್ತೀರಾ ನೀವು ಸ್ವಲ್ಪ ನೋಡಿ ಸ್ನೇಹಿತರೆ, ಕೆಳಗಡೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಡೌನ್ಲೋಡ್ ಆಧಾರ್ ಅಂತ ಕಾಣ್ತಾ ಇದೆ ನೋಡಿ. ಈ ಡೌನ್ಲೋಡ್ ಆಧಾರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಾದ್ಮೇಲೆ ನಂತರ ನಿಮಗೆ ನೆಕ್ಸ್ಟು ನಿಮಗೆ ಇಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ, ಆಧಾರ್ ನಂಬರ್, ಎನ್ರೋಲ್ಮೆಂಟ್ ID, ಹಾಗೆಯೇ ವರ್ಚುವಲ್ ID, ಈ ಮೂರರ ಮುಖಾಂತರ ನೀವು ನಿಮ್ಮ ಒಂದು ಆಧಾರನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಹತ್ರ ಈಗಾಗಲೇ ಆಧಾರ್ ಕಾರ್ಡ್ ಇದೆ ಅಂತಾದಲ್ಲಿ ನೀವು ಆಧಾರ್ ಕಾರ್ಡ್ನ ಅಂದರೆ ನಿಮಗೆ ಈಗಾಗಲೇ ನೋಡಿ ಆಧಾರ್ ಕಾರ್ಡ್ ಕೆಳಗಡೆ ಗೆರೆ ಬಂದಿದೆ ನೋಡಿ, ಅಂದರೆ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ನಾವು ಈ ಒಂದು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಹೊಸ ಆಧಾರ್ ಕಾರ್ಡ್ ಆಗಿದ್ದರೆ, ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಜನ್ರೇಟ್ ಆಗಿಲ್ಲ ಅಂತಾದರೆ, ನಿಮಗೆ ಪಕ್ಕದಲ್ಲಿ ಎನ್ರೋಲ್ಮೆಂಟ್ ID ಅಂತ ಇದೆ ನೋಡಿ ಸ್ನೇಹಿತರೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಗೆರೆ ಬಂದುಬಿಡುತ್ತೆ. ಇದನ್ನು ನೀವು ಇದ್ರ ಮೂಲಕ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಒಂದು ಎನ್ರೋಲ್ಮೆಂಟ್ ID ಮೂಲಕ ನೀವು ಡೌನ್ಲೋಡ್ ಮಾಡೋದಾದರೆ, ನಿಮಗೆ ನೀವು ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ನಿಮಗೆ ಒಂದು ಪ್ರಿಂಟೌಟ್ ಕೊಟ್ಟಿರ್ತಾರೆ, ನಿಮಗೆ ಆ ಒಂದು ಪ್ರಿಂಟೌಟಲ್ಲಿ ನಿಮಗೆ ಆ ಒಂದು ಎನ್ರೋಲ್ಮೆಂಟ್ ID ಸಿಗುತ್ತೆ, ಹಾಗೆಯೇ ಡೇಟು, ಟೈಮು, ಸೆಕೆಂಡು ಎಲ್ಲ ಇರುತ್ತೆ. ಅದೆಲ್ಲದನ್ನು ಕೂಡ ನೀವಿಲ್ಲಿ ಅದು ಹೇಗಿದೆಯೋ ಹಾಗೆ ನೀವಿಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ಎಂಟರ್ ನಿಮಗೆ 14-digit ಇಯರ್ ಇದು ಎನ್ರೋಲ್ಮೆಂಟ್ ನಂಬರ್, ಹಾಗೆಯೇ 14-digit ಡೇಟು, ಟೈಮು, ಸ್ಟ್ಯಾಂಪ್ ಪ್ರಿಂಟೆಡ್ ಆನ್ ಎನ್ರೋಲ್ಮೆಂಟ್ ಸ್ಲಿಪ್ ಅಂತ ಇದೆ. ನಿಮಗೆ ಸ್ಲಿಪ್ಪಲ್ಲಿ ಏನು ಪ್ರಿಂಟ್ ಆಗಿರುತ್ತಲ್ಲ ಅದೆಲ್ಲದನ್ನು ಹಾಕಬೇಕಾಗುತ್ತೆ. ಅಂದರೆ ಈಗ 14-digit ನಂಬರ್ಗಳು, ಹಾಗೆಯೇ ಡೇಟ್ಗಳು, ಹಾಗೆಯೇ ಟೈಮು, ನಿಮಗೆ ನಿಮಿಷ, ಸೆಕೆಂಡ್ ಎಲ್ಲನೂ ಹಾಕಬೇಕಾಗುತ್ತೆ. ಸೊ ಆನಂತರ ಕೆಳಗಡೆ ಐ ವಾಂಟ್ ಎ ಮಾಸ್ಕ್ಡ್ ಆಧಾರ್ ಅಂತ ಇದೆಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿಬಿಡಿ ಸ್ನೇಹಿತರೆ. ಕ್ಲಿಕ್ ಮಾಡೋದು ಬೇಡ. ಸೊ ಇದಾದ ನಂತರ ಏನು ಮಾಡ್ತಾರೆ, ಕೆಳಗಡೆ ಯಾವ ರೀತಿ ಕ್ಯಾಪ್ಚರ್ ಇದೆ ಅಂದರೆ ಈ ನಂದು AQSE9 ಅಂತ ಇದ್ದಾರೆ, ಇದೇ ರೀತಿ ನಿಮಗೆ ಇಲ್ಲಿ ಒಂದು ಬೇರೆ ಏನೋ ಬಂದಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಆಮೇಲೆ ಸೆಂಡ್ OTP ಮಾಡಿದರೆ ನಿಮ್ಮ ಒಂದು ಮೊಬೈಲ್ಗೆ ಒಂದು OTP ಬರುತ್ತೆ, ಅಂದರೆ ನಂಬರ್, ಆ ನಂಬರ್ಲ್ಲಿ ಹಾಕಿದ ತಕ್ಷಣ ನಿಮ್ಮ ಒಂದು ಆಧಾರ್ ಡೌನ್ಲೋಡ್ ಆಗಿಬಿಡುತ್ತೆ. ನಾನು ನಿಮಗೆ ಒಂದು ಆಧಾರ್ ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈಗ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕ್ತೀನಿ ಸ್ನೇಹಿತರೆ. ಆನಂತರ ಏನು ಮಾಡ್ತೀನಿ ಕೆಳಗಡೆ, ಐ ವಾಂಟ್ ಎ ಮಾಸ್ಕ್ಡ್ ಆಧಾರ್ ಅಂತ ಇದೆ ನೋಡಿ, ನಾನು ಕ್ಲಿಕ್ ಮಾಡೋದಿಲ್ಲ, ಅದನ್ನೇ ಬಿಡ್ತೀನಿ. ಯಾಕೆಂದರೆ ಮಾಸ್ಕ್ಡ್ ಆಧಾರ್ ಅಂತ ಆದಾಗ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರೇ ಕಾಣಲ್ಲ, ಸೊ ಆದ್ದರಿಂದ ಅದು ಬೇಡ. ಸೊ ಆನಂತರ ನಿಮಗೆ ಇಲ್ಲಿ ಕೆಳಗಡೆ ಇಲ್ಲಿ ಯಾವ ರೀತಿ ಇದೆ ಕ್ಯಾಪ್ಚರ್, ಈಗ AZ ಅಂತ ಇದೆ, W ಅಂತ ಇದೆ, H ಇದೆ, ಆಮೇಲೆ D ಇದೆ. ಸೊ ಇದೆಲ್ಲ ನೋಡಿ ಏನು ಮಾಡ್ತೀನಿ, ನಾನು ಸೆಂಡ್ OTP ಮಾಡಿಬಿಡ್ತೀನಿ. ಸೆಂಡ್ OTP ಮಾಡಿದ ತಕ್ಷಣ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಇರತಕ್ಕಂತಹ ಮೊಬೈಲ್ ನಂಬರ್ಗೆ ಇದು OTP ಹೋಗುತ್ತೆ. ಆ ನಂಬರ್ಗೆ ಬಂದಂತಹ OTPಯನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನೀಗ OTPನ ಹಾಕ್ತೀನಿ, ಇದೆಲ್ಲ ಹಾಕುತ್ತೆ ಸ್ನೇಹಿತರೆ. ಆಮೇಲೆ ಕೆಳಗಡೆ ಟೇಕ್ ಎ ಕ್ವಿಕ್ ಸರ್ವೆ ಅಂತ ಕಾಣುತ್ತೆ, ನಿಮಗೆ ಇಲ್ಲಿ ಸ್ವಲ್ಪ ಸರ್ವೆ ಅಂತ ಒಂದು 2-3 ಪ್ರಶ್ನೆ ಕೇಳ್ತಾರೆ. ಯಾವುದಾದ್ರೂ ಏನಾದರೂ ಒಂದು ಒಂದು ಟಿಕ್ ಮಾಡಿಬಿಡಿ ಸ್ನೇಹಿತರೆ, 3 ಟಿಕ್ ಮಾಡ್ಕೊಂಬಿಡಿ. ಸೊ ಇದೆಲ್ಲ ಆದ ನಂತರ ಸೊ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದೆ ಸ್ನೇಹಿತರೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಮೊಬೈಲ್ಗೆ ನಿಮ್ಮೊಂದು ಆಧಾರ್ ಡೌನ್ಲೋಡ್ ಆಗಿಬಿಡುತ್ತೆ. ಆ ಒಂದು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಆ ಒಂದು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪಾಸ್ವರ್ಡ್ ಕೇಳುತ್ತೆ. ಈ ಪಾಸ್ವರ್ಡ್ ಏನಪ್ಪ ಇರುತ್ತೆ ಅಂತ ನೀವು ಪ್ರಶ್ನೆ ಕೇಳೋದಾದರೆ ಸ್ನೇಹಿತರೆ, ನಿಮ್ಮ ಹೆಸರಿನ ಮೊದಲ 4 ಅಕ್ಷರಗಳು, ಅದು ನಿಮಗೆ ಇನಿಷಿಯಲ್ ಆಗಿರ್ಬೋದು ಅಥವಾ ನಿಮ್ಮ ಹೆಸರು ಆಗಿರ್ಬೋದು, ಮೊದಲ 4 ಅಕ್ಷರಗಳು, ಅದು ಇನಿಷಿಯಲ್ನಿಂದ ಪ್ರಾರಂಭ ಆದರೂ ಕೂಡ ನಿಮಗೆ ಆ ಮೊದಲ 4 ಅಕ್ಷರಗಳನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನಿಮ್ಮ ಹೆಸರು ಮಾರುತಿ ಅಂತ ಇದ್ದಾದಲ್ಲಿ MARU ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಹಾಗೆಯೇ ನಿಮ್ಮ ಒಂದು ಡೇಟ್ ಆಫ್ ಇಯರ್ ಅಂದರೆ ಬರ್ತ್ ಇಯರ್, ಅಂದರೆ ಇನ್ ಕೇಸ್ ನೀವು ಯಾವ ಇಯರಲ್ಲಿ ಹುಟ್ಟಿದ್ರು ಆ ಒಂದು ಇಯರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಈಗ ಪ್ರೆಸೆಂಟ್ ಈಗ ನಾನು MARU ಅಂತ ಹಾಕ್ತೀನಿ. ಆಮೇಲೆ ಏನು ಮಾಡ್ತೀನಿ, ಈಗ ನನ್ನ ಒಂದು ಬರ್ತ್ ಡೇಟ್ ಕೂಡ ಇಲ್ಲಿ ಅಂದರೆ ಬರ್ತ್ ಇಯರ್ ಹಾಕಬೇಕಾಗುತ್ತೆ. ಸೊ ನಾನೀಗ 1992 ಅಂತ ಹಾಕ್ತೀನಿ. ಸೊ ಓಪನ್ ಅಂತ ಕೊಡಿ ಸ್ನೇಹಿತರೆ. ನಿಮಗೆ ಸ್ನೇಹಿತರೆ ಕಾಣಬಹುದು, ಆಟೋಮೆಟಿಕ್ಕಾಗಿ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ನಿಮಗೆ ಓಪನ್ ಆಗಿರುತ್ತೆ. ಇದನ್ನು ಏನು ಮಾಡ್ತಾರೆ, ನೀವು ಈ ಒಂದು ಆಧಾರ್ ಕಾರ್ಡನ್ನು ನೀವು ನಿಮ್ಮೊಂದು ಹತ್ತಿರದ ಒಂದು ಕಂಪ್ಯೂಟರ್ ಜೆರಾಕ್ಸ್ ಸೆಂಟ್ರಿಗೆ ಹೋದರೆ ನಿಮಗೆ
ಕೇವಲ ಒಂದು 20-30 ರೂಪಾಯಿ ಕೊಟ್ಟರೆ ನಿಮಗೆ ಕಲರ್ ಪ್ರಿಂಟೇ ಕೊಡ್ತಾರೆ. ಆ ಪ್ರಿಂಟೌಟ್ ತೆಕೊಂಡು ನಿಮ್ಮ ಬಳಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಬಳಿ ಇದ್ದಂತೆ. ಇದು ಏನು ನಿಮಗೆ ಒರಿಜಿನಲ್ ಆಧಾರ್ ಕಾರ್ಡ್ ಆಗಿರುತ್ತೆ, ನೀವೇನು ಇದನ್ನು ಡೌಟ್ ಪಡೋದು ಬೇಕಾಗಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಕೊಡೋದೇ ನೋಡಿ. ಹಾಗೆಯೇ ಇದು ರೈತ ಮಾಹಿತಿ ಚಾನಲ್, ರೈತರಿಗಾಗಿರ್ತಕ್ಕಂಥ ಚಾನಲ್. ಈ ಒಂದು ಚಾನಲ್ಗೆ ನೀವು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.